ಆಟೋಮೆಟಿಕ್ ಮೊಬೈಲ್ನಲ್ಲೇ ಆನ್ ಮಾಡ್ಬೋದು. ಬೇರೆಯವರು ಬೆಂಗಳೂರು, ಬಾಂಬೆ, ಡೆಲ್ಲಿ ಎಲ್ಲಿದ್ದರೂ ಕೂಡ ಮೊಬೈಲ್ ಮುಖಾಂತರ ಆನ್ ಮಾಡ್ಬೋದು ಮತ್ತು ಆಫ್ ಮಾಡುವಂಥ ಒಂದು ಇದು. ಆನ್ ಮಾಡಲಿಕ್ಕೆ 8 ಓದ್ತೇನೆ, ಆಫ್ ಮಾಡಲಿಕ್ಕೆ 9 ಓದ್ತೇನೆ. ನೋಡಿ, ರೈತರಿಗೆ ಉಪಯೋಗ ಆಗಿದೆ ಇದು. ಸಾಕಷ್ಟು ಕಡೆ ಎಲ್ಲ ಹಾಕಿದ್ದಾರೆ. ನಾನು ಪ್ರಕಾಶ್ ನಾಯ್ಕ್ ಅಂತ ಆನಂದಪುರದಲ್ಲಿದ್ದೇನೆ. ಇಲ್ಲಿ ಗಿಳಲ್ಗುಂಡಿಯಲ್ಲಿ ನನ್ನೊಂದು 7 ತಾಳೆ, 1 ತೆಂಗು ಮತ್ತು 125 ಗೇರು, 135 ವೇನಿಲಾ, 140 ಹಲಸಿನ ಗಿಡ ಇದರಲ್ಲಿದೆ. 8 ಜಾಗ ಇದು. ಇಲ್ಲಿ ಬೇಸಿಗೆಯಲ್ಲಿ ನಮಗೆ ರೈತರಿಗೆ ಏನಾಗ್ತದೆ ಅಂದರೆ 3-phase ಕರೆಂಟು ಸ್ವಲ್ಪ 6-7 ಕೊಡೋದ್ರಿಂದ, ಮತ್ತು ಪದೇ ಪದೇ ಹೋಗೋದು ಬರೋದು ಕರೆಂಟು, ಮತ್ತು ರಾತ್ರಿ ಹೊತ್ತು ಹೆಚ್ಚಾಗಿ ಕೊಡ್ತಾರೆ. ಇದೆಲ್ಲ ತೊಂದರೆ ಇರೋದ್ರಿಂದ ನಾನೇನು ಮಾಡಿದೆ, ಸಾಕಷ್ಟು ಕಡೆ ನಮ್ಮ ಸ್ನೇಹಿತರು ಕಡೆ ಅವ್ರ ಕಡೆ ಎಲ್ಲ ಅಭಿಪ್ರಾಯ ಮಾಡಿ, ಇದು ಸುಮಾರು 1.5 ವರ್ಷದ ಹಿಂದೆ ಇದಕ್ಕೊಂದು ಆಟೋಮೆಟಿಕ್ ಫೋನ್ನಲ್ಲಿ ಮೋಟ್ರನ್ನು ಸ್ಟಾರ್ಟ್, ಇದು 3-phase ಬೋರಿಗೆ ಹಾಕಿರುವಂಥದ್ದು, ಆಟೋಮೆಟಿಕ್ ಮೊಬೈಲ್ನಲ್ಲೇ ಆನ್ ಮಾಡ್ಬೋದು. ಇದು ಎಲ್ಲಿ ನಾನು ಎಲ್ಲಿ ಸುಮಾರು ಬೇರೆಯವರು ಬೆಂಗಳೂರು, ಬಾಂಬೆ, ಡೆಲ್ಲಿ ಎಲ್ಲಿದ್ದರೂ ಕೂಡ ಮೊಬೈಲ್ ಮುಖಾಂತರ ಆನ್ ಮಾಡ್ಬೋದು ಮತ್ತು ಆಫ್ ಮಾಡುವಂಥ ಒಂದು ಇದು. ಇದಕ್ಕೆ ಮೊದಲಿಗೆ ನಾವೊಂದು ಇಲ್ಲಿಯ ಏನು ಟವರ್ ರೀಚ್ ಆಗುವಂಥದ್ದು ಸಿಮ್ಮು ಹಾಕಬೇಕಾಗ್ತದೆ. ಏರ್ಟೆಲ್ಲ, BSNL, ಯಾವುದು ಜಿಯೋನ, ನಿಮ್ಗೆ ಯಾವುದಿದೆ ಅದರದ್ದೊಂದು ಸಿಮ್ ಹಾಕಬೇಕು. ಮತ್ತು ಈ ಸಿಸ್ಟಮಿಗೆ ಸಾಧಾರಣ ನಾವು ಕೊಡುವಾಗ 6,500 ರೂಪಾಯಿ ಇತ್ತು, ಮತ್ತು ಇದನ್ನು ತಂದು ಅಸೆಂಬಲ್ ಫಿಟ್ ಮಾಡಿದ್ದವನಿಗೆ ಸುಮಾರು 1,000 ರೂಪಾಯಿ ತೊಗೊಂಡಿದ್ದಾರೆ. 7,000 ಚಿಲ್ಲರೆ ನನಗೆ ಖರ್ಚಾಗಿದೆ. ಇದಕ್ಕೆ ಒಂದು ಏರಿಯಲ್ ರೀತಿ ಕೊಡ್ತೇನೆ. ಇದು ಒಂದು ಏರಿಯಲ್ ರೀತಿ ಸಾಧನ. ಇದನ್ನು ನಮ್ಮ ಫೋನ್ ಕ್ಯಾಚಿಗೆ ಕೊಟ್ಟಿರ್ಬೋದು ಅಂತ ಅಭಿಪ್ರಾಯ ನಂದು. ಹೀಗೆ ಇದನ್ನು ಏರಿಯಲ್ ಕೂಡ ಕೊಡ್ತಾರೆ. ಮತ್ತು ಇದು ಮೊಬೈಲ್ ನೀವು ಸ್ಟಾರ್ಟ್ ಮಾಡಿದ ನಂತರ ಒಂದು ವೇಳೆ ಕರೆಂಟ್ ಹೋದರೆ, ಕರೆಂಟ್ ಹೋಗಿ ಪುನಃ ಬಂದಾಗ ತನ್ನಷ್ಟಕ್ಕೆ ಆಟೋ ಸ್ಟಾರ್ಟರ್, ಹೇಗೆ ಕಾಮನ್ನಾಗಿ ಎಲ್ಲರೂ ರೈತರಿಗೆ ಗೊತ್ತಿದೆ ಆಟೋ ಸ್ಟಾರ್ಟರ್ ಇರೋದು, ಇದು ಇದರೊಳಗೆ ಆಟೋ ಸ್ಟಾರ್ಟ್ ಇರುತ್ತೆ, ತನ್ನಷ್ಟಕ್ಕೆ ಆಟೋ ಸ್ಟಾರ್ಟ್ ಆಗುತ್ತೆ. ಒಂದು ವೇಳೆ ಸಿಂಗಲ್ ಫೇಸ್ ಆದರೆ ನಮಗೆ ಮೆಸೇಜ್ ಬರುತ್ತೆ ನಮ್ಮ ಮೊಬೈಲಿಗೆ, ಈಗ ಸಿಂಗಲ್ ಫೇಸ್ ಆಗಿದೆ, ಮೋಟ್ರ್ ಆಫ್ ಆಗಿದೆ ಅಂತ. ಪುನಃ ಕರೆಂಟ್ ಬಂದ ಕೂಡಲೇ ತನ್ನಷ್ಟಕ್ಕೆ ಆಗುತ್ತೆ. ಮತ್ತು ರೀಡಿಂಗ್ ಕೊಡುತ್ತೆ. ನೀವು ಬೆಳಿಗ್ಗೆ 10 ಮೋಟ್ರ್ ಆನ್ ಮಾಡಿ ಸಂಜೆ ಒಳಗೆ ಮಧ್ಯೆ ಕರೆಂಟ್ ಹೋಗಿ ಬಂದರೂ ಕೂಡ ಕರೆಂಟ್ ಹೋದಾಗ ಆಫ್ ಆಗಿ ಮತ್ತೆ ರನ್ನಿಂಗ್ನಲ್ಲಿ ನಿಮಗೆ ಒಂದು ದಿವಸಕ್ಕೆ 1 ನೀರು ಕೊಡಬೇಕು ಅಂತ ನಾವು ಮಾಡಿಕೊಂಡಿದ್ದೇವೆ. 4-5 ಕೊಡ್ತೇವೆ. ಆ ಪ್ರಮಾಣದಲ್ಲಿ ನಮಗೆ ರೀಡಿಂಗ್ ನೋಡಿಕೊಂಡು ಮೊಬೈಲ್ ಮೂಲಕನೇ ಆಫ್ ಮಾಡಿಕೊಳ್ತೇವೆ, ಮರು ದಿವಸ ಪುನಃ ಆನ್ ಮಾಡಿಕೊಳ್ತೇವೆ. ಮತ್ತು ಇದರಲ್ಲಿ ವೋಲ್ಟೇಜ್ ಕೂಡ ತೋರಿಸುತ್ತೆ, ಆ್ಯಂಪ್ಸ್ ಕೂಡ ನಮಗೆ ಮೆಸೇಜಲ್ಲಿ ತೋರಿಸಿದರೆ, ಸ್ಟಾರ್ ಓದ್ತಿದ್ರೆ ಮೆಸೇಜಲ್ಲಿ ಹೇಳ್ತದೆ ಈ ರೀತಿ ಇದು ಇಷ್ಟು ವೋಲ್ಟೇಜ್ ಇದೆ, ಇಷ್ಟು ಆ್ಯಂಪ್ಸ್ ತೊಗೊಂಡಿದೆ ಈ ರೀತಿ ಹೇಳ್ತದೆ. ಮತ್ತು ಇದು ನಮಗೆ ತುಂಬ ರೈತರಿಗೆ ಉಪಯೋಗ ಆಗಿದೆ. ಇದು ಸಾಕಷ್ಟು ಕಡೆ ಎಲ್ಲ ಹಾಕಿದ್ದಾರೆ. ಇದು ಒಂದು ಉಡುಪಿಯ ಏಜೆನ್ಸಿಯಿಂದ ನಾನು ತರಿಸಿ ಹಾಕಿದ್ದೇನೆ. ಇದು ಗುಡುಗು ಮಿಂಚಿಗೆ ಒಂದಷ್ಟು ಒಳಗಡೆ ಸಿಸ್ಟಮ್ಗಳು ಹೆಚ್ಚು ಕಮ್ಮಿ ಆಗುತ್ತೆ, ಸರ್ವಿಸ್ ಕೂಡ ಮಾಡಿಸ್ಬೇಕಾಗುತ್ತೆ. ಹಾಗಾಗಿ ನೀವು ಪರಿಚಯದವರು ನಿಮಗೆ ಗೊತ್ತಿರೋರ ಹತ್ರ ಮುಖಾಂತರ ತರಿಸಿ ಫಿಟ್ ಮಾಡಿದರೆ ಮುಂದಿನ ದಿನಗಳಲ್ಲಿ ಸರ್ವಿಸಿಗೆ ಅನುಕೂಲ ಆಗುತ್ತೆ. ಎಲ್ಲೋ ಒಂದು ಕಡೆಯಿಂದ ತರಿಸಿ ಕೊಯಮತ್ತಲ್ಲೆಲ್ಲ ಮಾರ್ತಾರಂತ ನಮ್ಗೆ ಗೊತ್ತಿದೆ ವಿಷಯ ಎಲ್ಲ ಹೇಳಿದರೆ, ಆದರೆ ನಮಗೆ ಮುಖ್ಯ ಸರ್ವಿಸ್ ಬೇಕಾಗುತ್ತದೆ. ಇನ್ನೊಂದು ಏನಂದರೆ ಇದನ್ನು ಸುಮಾರು ಕನಿಷ್ಠ 4 ಮೊಬೈಲಿಗೆ ಕನೆಕ್ಟ್ ಮಾಡ್ಬೋದು. 4 ಮೊಬೈಲ್ನವರು, ನಮ್ಮ ಕೆಲಸದವ್ರು ಇರ್ಬೋದು, ಅಣ್ಣ ತಮ್ಮ ಇರ್ಬೋದು, ನಮ್ಮ ಫ್ಯಾಮಿಲಿಯಲ್ಲಿ ಯಾರೋ ಇರ್ಬೋದು, ಅವರು ಕೂಡ ಇದನ್ನು ಆಪ್ರೇಟ್ ಮಾಡ್ಬೋದು. ಒಂದು ವೇಳೆ ನಾವು ಮರೆತರೂ ಕೂಡ ಅವ್ರು ಆನ್ ಮಾಡ್ಬೋದು. 4-5 ರನ್ ಆಗಿದೆ ಗೊತ್ತಾದ ಮೇಲೆ ಅವರು ಕೂಡ ಆಫ್ ಮಾಡ್ಬೋದು. ಯಾರೋ ಒಂದು ನಂಬರಿಂದ ನಾವು ಮಾಡಿದರೆ ಆ ನಂಬರಿನ ಇಂಥ ನಂಬರಿಂದನೇ ಆನ್ ಮಾಡಿದ್ದಾರೆ ಅಂತ ಹೇಳೋದು 4 ಮೊಬೈಲ್ಗಳಿಗೆ ಮೆಸೇಜ್ ಹೋಗ್ತದೆ. ಆ ಮೆಸೇಜ್ನಲ್ಲಿ ಅವರು ನೋಡ್ಕೊಳ್ಬೋದು ಯಾವ ನಂಬರಿಂದ ಆನ್ ಮಾಡಿದ್ದಾರೆ ಅಂತೇಳಿ. ಆ 4 ಮೊಬೈಲ್ನವರು ಎಷ್ಟೇ ದೂರ ಇದ್ದರೂ ಕೂಡ ಮೊಬೈಲಲ್ಲಿ ಆನ್ ಮಾಡ್ಬೋದು. ಈಗ ನಿಮಗೆ ಈ 3-phase ಈಗ ಆನ್ನಲ್ಲಿದೆ, ಒಂದು ಸರಿ ಆಫ್ ಮಾಡಿ ನಿಮಗೆ ಪುನಃ ಆನ್ ಮಾಡಿ ತೋರಿಸ್ತೇನೆ. ಈಗ ವೋಲ್ಟೇಜು ಈಗ ಸ್ಟಾರ್ ಒತ್ತಿದ್ರೆ ಇದು ಇದು ಹೇಳುತ್ತೆ ಆ್ಯಂಪ್ಸ್ ಎಷ್ಟಿದೆ ಮತ್ತು ವೋಲ್ಟೇಜ್ ಎಷ್ಟಿದೆ ಅಂತ. ಬನ್ನಿ ಈ ಕಡೆ 406 ವೋಲ್ಟೇಜ್ ನೋಡಿ, ಇಲ್ಲಿ ತೋರಿಸ್ತಾ ಇದೆ ಎಷ್ಟು ಆ್ಯಂಪ್ಸ್ ತೊಗೊಂಡಿದೆ ಅಂತ. ಹನ್ನೊಂದು ಆ್ಯಂಪ್ಸ್ ತೊಗೊಂಡಿದೆ, ಅದನ್ನು ಕೂಡ ಮೆಸೇಜ್ನಲ್ಲಿ ಹೇಳ್ತದೆ. ಈಗ ಆಫ್ ಮಾಡ್ತೇನೆ ನಾನು ಮೋಟ್ರನ್ನು. ಈ ಸಿಸ್ಟಮು ನಯಾಗ್ರಾ ಅನ್ನೋ ಕಂಪ್ನಿಯಿಂದ ಆಗಿರೋದ್ರಿಂದ ಅದು ಹೇಳಿದೆ.
ಇದು ಬೆಂಗಳೂರು ಕೂಡ ಸಾಕಷ್ಟು ಕಂಪ್ನಿಗಳಿದ್ದಾವೆ ಅಂತ ಕೇಳ್ಪಟ್ಟಿದ್ದೇನೆ. ಇದರಲ್ಲಿ ತಾವು ರೈತರು ತಮಗೆ ಯಾವುದು ಅನುಕೂಲ ಇದೆ ಮತ್ತು ಸರ್ವಿಸ್ ಯಾರು ಕೊಡ್ತಾರೆ ಅದರಿಂದ ಅಂಥವರಿಂದನೇ ಮಾಡಿ ಮಾಡಿಕೊಳ್ಳೋದು ಸೂಕ್ತ ಅಂತ ನನ್ನ ಅಭಿಪ್ರಾಯ. ಈಗ ಮೋಟ್ರನ್ನು ಆನು ಮತ್ತು ಆಫ್ ಮಾಡಲಿಕ್ಕೆ ಒಂದು ನಂಬರ್ ಕೊಟ್ಟಿರ್ತಾರೆ ಅವರು, ಮೊದಲೇ ನಮಗೆ ತಿಳಿಸಿರ್ತಾರೆ. ಆನ್ ಮಾಡಲಿಕ್ಕೆ 8 ಓದ್ತೇನೆ, ಆಫ್ ಮಾಡಲಿಕ್ಕೆ 9 ಓದ್ತೇನೆ. ನೋಡಿ ಈಗ ಆಫ್ ಆಗಿದೆ. ಈಗಲೂ ಕೂಡ ಇದು ಆ್ಯಂಪ್ಸ್ ಕರೆಂಟ್ ಎಷ್ಟಿದೆ ವೋಲ್ಟೇಜ್? ನಾನೂರ 28 ವೋಲ್ಟೇಜ್ ಇದೆ. ಅಂದರೆ ಮೋಟ್ರ್ ಆಫ್ ಆಗಿರೋದ್ರಿಂದ ಆ್ಯಂಪ್ಸ್ ತೊಗೊಂಡಿಲ್ಲ ಅದನ್ನು ಕೂಡ ಹೇಳುತ್ತೆ. ಈಗ ನಾನು ಮತ್ತೆ ಪುನಃ ಮೋಟ್ರನ್ನು ಆನ್ ಮಾಡ್ತೇನೆ. ಆನ್ ಮಾಡಲಿಕ್ಕೆ 8 ಒತ್ತಬೇಕಾಗುತ್ತೆ ಇದರಲ್ಲಿ. ಇದು ಮೆಸೇಜ್ ಬರುತ್ತೆ ಈಗ ನೋಡಿ ತೋರಿಸ್ತೇನೆ. ಹೇಳಿ ಸರ್. ನೋಡಿ ಈಗ ಮೆಸೇಜ್ ಬಂದಿದೆ. 11 ಡಿಸೆಂಬರ್ 16:32 ಮೋಟ್ರ್ ಆಪ್ರೇಟೆಡ್ ಬೈ ನನ್ನ ಸಿಮ್ ನಂಬರ್ ಇದು, ಇದರಲ್ಲಿ ಆನ್ ಮಾಡಿದ್ದೇನೆ. 16:32 ಆನ್ ಮಾಡಿದ್ದೇನೆ. 16:33 ಆಪ್ರೇಟೆಡ್ ಬೈ ಈ ನಂಬರಿಂದ ಆನ್ ಆಗಿದೆ. ಮತ್ತು ಇದಕ್ಕೆ ಮೊಬೈಲಿಗೆ ನಮ್ದು ಏನು ಸಿಮ್ ಇದೆ ನಮ್ಮ ಸಿಮ್ಮೇ ಅದಕ್ಕೆ ಆ್ಯಡ್ ಮಾಡ್ತಾರೆ. ಯಾವುದೇ ಯಾರ್ದು ಈಗ 4 ಜನರಿಗೆ ನಾನು ಹೇಳಿದರೂ ಕೂಡ 4 ಜನರದ್ದು ಮೊಬೈಲ್ನಲ್ಲಿ ಏನು ಸಿಮ್ ಇದೆ ಅದೇ ಸಿಮ್ನಿಂದನೇ ಸ್ಟಾರ್ಟ್ ಮಾಡ್ಬೋದು. ಆದರೆ ಇದಕ್ಕೆ ಮಾತ್ರ ನಾವೊಂದು ಹೊಸದಾಗಿ ಸಿಮ್ ತಂದು ಹಾಕಬೇಕಾಗುತ್ತೆ. ನಾನು ಆವಾಗಲೇ ಹೇಳಿದಾಗೆ ಇಲ್ಲಿ ಯಾವುದು ರೇಂಜ್ ಇದೆ ಅಂದರೆ ನೆಟ್ವರ್ಕ್ ಯಾವುದು ಬರುತ್ತೆ ಆ ಸಿಮ್ಮನ್ನೇ ತಂದು ಹಾಕಬೇಕಾಗುತ್ತೆ ನಮ್ಮ ಹೆಸರು. ಇದಕ್ಕೊಂದು ನಂಬರ್ ಇರುತ್ತೆ, ಈ ಸಿಮ್ಮಿನ ನಂಬರ್ ನಮಗೆ ಅವರು ಇದಕ್ಕೆ ಟೆಕ್ನಿಷಿಯನ್ ಬಂದು ನಮ್ಮ ಮೊಬೈಲ್ಗಳಿಗೆ ಅದನ್ನು ಅಪ್ಲೋಡ್ ಮಾಡಿ ಕೊಡ್ತಾರೆ. ನಾನು ಈಗಾಗಲೇ ನಿಮಗೆ ತಿಳಿಸಿದಂತೆ 3-4 ಬೋರ್ವೆಲ್ ನೀರು ನಮ್ಮ ಇಲ್ಲೊಂದು ಕೃಷಿ ಹೊಂಡ ಮಾಡಿದ್ದೇನೆ. ಸುಮಾರು 1,00,000 ಚಿಲ್ಲರೆ ಲೀಟ್ರ್ ನೀರು ಇದರಲ್ಲಿ ಹಿಡಿತದೆ. ಬೋರ್ವೆಲ್ನಲ್ಲಿ ಸುಮಾರು ಒಂದು ಅಂದಾಜು 2 ಒಳಗೆ ನೀರು ಇರೋದ್ರಿಂದ ಕರೆಂಟ್ ಇದ್ದಾಗೆಲ್ಲ ಈ ಬಂದು ಇಲ್ಲಿ ಸಂಗ್ರಹ ಆಗ್ತದೆ ಕೃಷಿ ಹೊಂಡದಲ್ಲಿ. ನಮಗೆ ಒಂದು ದಿವಸಕ್ಕೆ 50,000 ಲೀಟ್ರ್ ನೀರು ಡಿಸ್ಚಾರ್ಜು ಮಾಡಿದ್ದೇನೆ. ಅಂದರೆ ತಾಳೆ ಹೆಚ್ಚು ನೀರು ಬೇಕಾಗಿರೋದ್ರಿಂದ ಹಾಗಾಗಿ 2 ದಿನ ಅಥವಾ 2.5 ದಿನ 2.5 ದಿನಕ್ಕಾಗುವಷ್ಟು ನೀರು ಇಲ್ಲಿ ಸಂಗ್ರಹ ಆಗ್ತದೆ. ಸಂಗ್ರಹ ಆಗದ ನೀರನ್ನು ನಾವು ಇದಕ್ಕೆ ಮತ್ತೆ ಸಪ್ರೇಟ್ ಸಿಂಗಲ್ ಫೇಸ್ ಮೋಟ್ರ್ ಇಟ್ಟಿದ್ದೇವೆ ಈ ಗುಂಡಿಯಲ್ಲಿ. ಇದರಿಂದ ಈ ಮೂಲಕ ನಾವು ಡ್ರಿಪ್ಪಿಗೆ ಮತ್ತೊಂದು ಸಿಸ್ಟಮ್ ಇದೆ ಅದು ಮತ್ತೆ ತೋರಿಸ್ತೇನೆ. ಆ ಮುಖಾಂತರ ನಾವು ನೀರನ್ನು ಗಿಡಗಳಿಗೆ ಅದು ಕೂಡ ಮೊಬೈಲ್ನಲ್ಲೇ ಸ್ಟಾರ್ಟ್ ಮಾಡೋ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇನೆ. ನಾನು ನಿಮಗೆ ಆವಾಗ ಹೇಳಿದಾಗೆ ಬೋರ್ವೆಲ್ಗೆ 3-ಫೇಸ್ ಮೋಟ್ರು ಇಳಿಸಿ 3-ಫೇಸಿನ ಮೊಬೈಲ್ ಸ್ಟಾರ್ಟರನ್ನು ಈಗಾಗಲೇ ನಿಮಗೆ ಹೇಳಿದ್ದೇನೆ ಅದ್ರ ಬಗ್ಗೆ. ಅಲ್ಲಿಂದ ಗುಂಡಿಗೆ ನೀರು ಬಂದು ಬೀಳ್ತದೆ. ಗುಂಡಿಯಿಂದ ಗಿಡಕ್ಕೆ ಹೋಗಲಿಕ್ಕೆ ಸಿಂಗಲ್ ಫೇಸ್ ಮೋಟ್ರ್ ಹಾಕಿದ್ದೇನೆ. ಅಂದರೆ ಒಂದು ವೇಳೆ 3-ಫೇಸ್ ಕರೆಂಟ್ ಇಲ್ಲದಿದ್ದರೂ ಕೂಡ ಸಿಂಗಲ್ ಫೇಸ್ ಇದ್ದರೆ ಸಾಕು ಈ ಮೋಟ್ರ್ ಮುಖಾಂತರ. ಅಂದರೆ ನೀರು ಯಾವಾಗ ಸಂಗ್ರಹ ಆಗ್ತದೆ 3-ಫೇಸ್ ಕರೆಂಟ್ ಇಲ್ಲ ಅಂದಾಗ ಸಂಗ್ರಹ ಆಗಿರೋ ನೀರನ್ನು ನಮಗೆ ಸಿಂಗಲ್ ಫೇಸಿಗೂ ಕೂಡ ಈ ಸಿಸ್ಟಮ್ ಇದೆ. ಈ ಬೇರೆ ಎಲ್ಲ ಕಂಪ್ನಿದು ಇರ್ಬೋದು, ಸಿಂಗಲ್ ಫೇಸಿಗೂ ಕೂಡ ಇರೋದ್ರಿಂದ ಅದನ್ನು ತಂದು ನಾವು ಹಾಕಿಕೊಂಡು ಅಳವಡಿಸ್ಕೊಂಡಿದ್ದೇನೆ. ಇದಕ್ಕೂ ಕೂಡ ಇದು ಅದಕ್ಕಿಂತ ಮೊದಲು 2 ಚಿಲ್ಲರೆ ಆಯ್ತು ಹಾಕಿ 6,000 ಚಿಲ್ಲರೆ ಮತ್ತು ಇದು ಸೇರಿ ಫಿಟ್ಟಿಂಗ್ ಚಾರ್ಜ್ ಸೇರಿ 7,000 ಚಿಲ್ಲರೆ ಕೊಟ್ಟಿದ್ದೇನೆ. ಇದು ಇದುವರೆಗೇನು ಸರ್ವಿಸಿಗೆ ಬಂದಿಲ್ಲ. 3-ಫೇಸಿಂದ ಮಾತ್ರ ಒಳಗಡೆ ಒಮ್ಮೆ ಗುಡುಗು ಮಿಂಚಿಗೆ ಸ್ವಲ್ಪ ಏನು ಒಳಗಡೆ ಸ್ವಲ್ಪ ಏನು ಹಾಳಾಗಿರೋದ್ರಿಂದ ಮತ್ತೆ ಅವರು ಬಂದು ಸರ್ವಿಸ್ ಮಾಡಿ ಸರಿ ಮಾಡಿ ಕೊಟ್ಟು ಹೋಗಿದ್ದಾರೆ. ಮತ್ತು ಇದನ್ನು ಕೂಡ ನಿಮಗೆ ಒಮ್ಮೆ ಸ್ಟಾರ್ಟ್ ಮಾಡಿ ತೋರಿಸಿ. ಇದಕ್ಕೂ ಕೂಡ ಬೇರೆಯೇ ಸಿಮ್ ತೊಗೊಳ್ಬೇಕಾಗುತ್ತೆ, ಈ ಸಿಸ್ಟಮ್ ಉದ್ದೇಶಕ್ಕೆ ಬೇರೆಯೇ ಸಿಮ್ ಬೇಕು. ಆದರೆ ಮೊಬೈಲಿಗೆ ಮಾತ್ರ ನಿಮ್ಮದು ಏನು ಸಿಮ್ ಇದೆ ಆ ಸಿಮ್ಮನ್ನೇ ಏನು 3-ಫೇಸ್ ಮೋಟ್ರ್ ಆನ್ ಮಾಡ್ತಿರಲ್ಲ ಅದೇ ಸಿಮ್ನಲ್ಲಿ ಕೂಡ ನಾವು ಇದಕ್ಕೊಂದು ಬೇರೆ ಹೆಸರು ಕೊಟ್ಕೊಂಡು ಸಿಂಗಲ್ ಫೇಸ್ ಅಂತ ಕೊಟ್ಕೊಂಡು ಅದೇ ಸಿಮ್ನಲ್ಲಿ ನಾವು ಆನ್ ಮಾಡ್ಬೋದು. ಮೊಬೈಲಿಗೆ ಸಿಮ್ ಅದೇ ಸಾಕು. ಆದರೆ ನಾವು ಹೇಗೆ ಮೊಬೈಲ್ ಒಂದೇ ಸಿಮ್ನಲ್ಲಿ ಎಷ್ಟು ಕಾಲ್ ಮಾಡ್ತೇವೆ ಅದೇ ರೀತಿ ಇದಕ್ಕೂ ಕೂಡ ಕಾಲ್ ಮಾಡೋದು ಅಷ್ಟೇ. ಆದರೆ ಇಲ್ಲಿ ಇದಕ್ಕೆ ಮಾತ್ರ ಈ ಸಿಸ್ಟಮಿಗೆ ಮಾತ್ರ ಮತ್ತೆ ಇಲ್ಲಿ ಏನು ನೆಟ್ವರ್ಕಿಗೆ ಇರುವಂಥದ್ದು ಸಿಮ್ಮನ್ನು ತಂದು ಹಾಕ್ಕೊಳ್ಬೇಕಾಗ್ತದೆ. ಸಿಮ್ ಮಾತ್ರ ಕಂಪ್ನಿಯವರು ಕೊಡೋದಿಲ್ಲ, ಇದು ಏನು ಈ ಸಿಸ್ಟಮ್ ಮಾತ್ರ ಕೊಡ್ತಾರೆ ಅವರು ಅಷ್ಟೇ. ಇದನ್ನು ನಿಮಗೆ ಸಿಂಗಲ್ ಫೇಸಿನ ಒಂದು ಆನ್ ಮಾಡೋದನ್ನು ತೋರಿಸ್ತೇನೆ. ಈಗ ಮೋಟ್ರ್ ಆಫಲ್ಲಿದೆ, ಯಾಕಂದರೆ ಇವತ್ತು ಸ್ವಲ್ಪ ಮಳೆ ವಾತಾವರಣ ಇರೋದ್ರಿಂದ ನೀರು ಕಡಿಮೆ ಕೊಟ್ಟಿದ್ದೇವೆ. ಈಗ ಪಂಪ್ ಆಫ್ ಆಗಿದೆ.
ಎಂಟನ್ನು ಒತ್ತಿದರೆ ಆನ್ ಆಗುತ್ತೆ ಅಂತ ಹೇಳಿದ್ದಾರೆ. ಅದರಿಂದ ಸೇಮ್ ಅದಕ್ಕೂ ಹಾಗೆ ಇದಕ್ಕೂ ಹಾಗೆ ಎಂಟನ್ನು ಒತ್ತೇನೆ, ಈಗ ಮೋಟ್ರ್ ಆನ್ ಆಗುತ್ತೆ. ಇಲ್ಲಿ ಇಲ್ಲಿ ಏರ್ ಫಿಲ್ಟ್ರ್ ಮೂಲ ವಾಟ್ರ್ ಸ್ಯಾಂಡ್ ಫಿಲ್ಟ್ರ್ ಮೂಲಕ ಈ ಟ್ಯಾಂಕಿಗೆ ನೀರು ಬರ್ತದೆ. ಸಿಂಗಲ್ ಫೇಸು ಮೋಟ್ರಿಂದ ಆನ್ ಮಾಡಿದ ನೀರು ಇಲ್ಲಿಗೆ ಬರ್ತದೆ. ಇದು ಬೋರ್ವೆಲ್ಲಿಗೂ ಇದಕ್ಕೂ ಸಂಬಂಧ ಇಲ್ಲ. ಕೃಷಿ ಹೊಂಡಕ್ಕೆ ಬಂದ ನೀರು, ಕೃಷಿ ಹೊಂಡಕ್ಕೆ ಸಿಂಗಲ್ ಫೇಸು ಆಟೋ ಸ್ಟಾರ್ಟರ್ ಹಾಕಿದ್ದೇನೆ, ಅದ್ರ ಮೂಲಕ ಇದಕ್ಕೆ ಬರ್ತದೆ. ಇಲ್ಲಿಂದ ಫಿಲ್ಟರ್ ಆಗಿ ಡಿಸ್ಕ್ ಫಿಲ್ಟರ್ ಇದೆ, ಅದ್ರ ಮುಖಾಂತರ ಫಿಲ್ಟರ್ ಆಗಿ ಗಿಡಗಳಿಗೆ ಹೋಗುತ್ತೆ. ಫಿಲ್ಟರ್ ಮಾಡೋದು ಉದ್ದೇಶ ಡ್ರಿಪ್ಪರ್ ಮತ್ತು ಡ್ರಿಪ್ಪರ್ ಬ್ಲಾಕ್ ಆಗಬಾರ್ದು, ಅದು ಕಸ ಸಿಕ್ಕೊಳ್ಬಾರ್ದು ಅನ್ನೋ ಉದ್ದೇಶಕ್ಕೆ ಸ್ಯಾಂಡ್ ಫಿಲ್ಟ್ರ್ ಮತ್ತು ಡಿಸ್ಕ್ ಫಿಲ್ಟ್ರನ್ನು ಅಳವಡಿಸ್ಕೊಂಡಿದ್ದೇವೆ. ಮೋಟ್ರು ತನ್ನ ಕೆಲಸ ಮಾಡ್ತಾ ಇರುತ್ತೆ. ಇದು ಒಂದು ಗಂಟೆಗೆ ನಾನು ಹಾಕಿರೋ 2 HP ಮೋಟ್ರಲ್ಲಿ ನೀರಿನಲ್ಲಿ ಇಳಿಸೋ ಮೋಟ್ರು ಮೋನೋ ಹಾಕಿದ್ದೇನೆ. ಇದು ಒಂದು ಗಂಟೆಗೆ ಸುಮಾರು 18,000 ಲೀಟ್ರು ನಾವು ಅಳತೆ ಮಾಡಿ ನೋಡಿದಾಗ, ಅಲ್ಲಿ ಸ್ಥಳದಲ್ಲೇ ಡಿಸ್ಚಾರ್ಜ್ ಬ್ಯಾರಲಲ್ಲಿ ಅಳತೆ ಮಾಡಿ ನೋಡಿದಾಗ, ನಾವಿಲ್ಲಿ 5,000 ಪಾಯಿಂಟ್ ಕೊಟ್ಟಿದ್ದೇವೆ. ಒಂದು ಪಾಯಿಂಟಲ್ಲಿ 2 ಲೀಟ್ರ್ ನೀರು ಒಂದು ಗಂಟೆಗೆ ಹೋಗೋದ್ರಿಂದ ಸುಮಾರು 10,000 ಲೀಟ್ರ್ ನೀರು ಡಿಸ್ಚಾರ್ಜಿಗೆ ಕೊಟ್ಟಿದ್ದೇವೆ. ಮತ್ತು ಈ ಸಿಸ್ಟಮ್ನೆಲ್ಲ ಹೋಗೋದ್ರಿಂದ ಒಂದೇ ರೀತಿ ಪ್ರಜರಲ್ಲಿ ಗುಡ್ಡ ಎತ್ತರ ತಗ್ಗಿದ್ರೂ ಕೂಡ ಡ್ರಿಪ್ ಮುಖಾಂತರ ಡ್ರಿಪ್ಪರ್ ಮೂಲಕ ಒಂದೇ ಥರ ಎಲ್ಲ ಗಿಡಗಳಿಗೂ ನೀರು ಹೋಗ್ತದೆ. ಈಗ ಮೋಟ್ರನ್ನು ಆಫ್ ಮಾಡ್ತೇನೆ, ತೋರಿಸಿ. ಇದು ಮೊಬೈಲ್ ಸ್ಟಾರ್ಟ್ರ್ ಉಪಯೋಗಿಸೋದ್ರಿಂದ ರೈತರಿಗೆ ಸಾಕಷ್ಟು ಪ್ರಯೋಜನ ನನ್ನ ಅನುಭವದ ಪ್ರಕಾರ. ಈಗ 3-phase ನಾನು ಆಗಲೇ ಹೇಳ್ದಂಗೆ ರಾತ್ರಿ ಹೊತ್ತೆಲ್ಲ ಕೊಡೋದ್ರಿಂದ, ಒಂದು ರಾತ್ರಿ ಹೊತ್ತು ಬಂದು ಮೋಟ್ರನ್ನು ಸ್ಟಾರ್ಟ್ ಮಾಡೋದಾಗ್ಬೋದು, ಅಥವಾ ಮೋಟ್ರಲ್ಲಿ ಏನಾದರೂ ಲೂಸ್ ಕಾಂಟ್ಯಾಕ್ಟ್ ಇದ್ದು ಏನಾದರೂ ವಿದ್ಯುತ್ತನ್ನ ಅಪಘಾತ ಆಗೋದಾಗಿದ್ದಿರ್ಬೋದು, ಅಥವಾ ಕೆಲವೊಂದು ಕಡೆ ಹಾವುಗಳೆಲ್ಲ ಇರ್ತವೆ ಅದ್ರದ್ದು ಪ್ರಾಬ್ಲಮ್ ಇರ್ಬೋದು. ಇದರೆಲ್ಲದಿಂದ ರೈತರಿಗೆ ಒಂದು ಒಂದು ಅಡ್ವಾಂಟೇಜ್ ಇದು, ಅದನ್ನು ತಪ್ಪಿಸ್ಕೊಳ್ಬೋದು ಅದರಿಂದ. ಮತ್ತು ಇದು ನಾನು ಗುಂಡಿ ಕೃಷಿ ಹೊಂಡ ಮಾಡಿರೋದ್ರಿಂದ ಏನು ಅಂದರೆ, ಬೋರ್ನಲ್ಲಿ ಕರೆಂಟ್ ಇದ್ದಾಗ ರಾತ್ರಿ ಹೊತ್ತೆಲ್ಲ ಬಂದು ಅಲ್ಲಿ ನೀರು ಬೀಳುತ್ತೆ. ಹಗಲೊತ್ತಿನಲ್ಲಿ ನನಗೆ ಪುರ್ಸೋತಾದಾಗ ನಾನು ಗುಂಡಿಯಲ್ಲಿ ನೀರು ಇದೆಯೆಲ್ಲ ನೋಡಿಕೊಂಡು ಕೂಡ ಒಂದು ಬಂದು ನಾನು ಇದುವರೆಗೆ ಮಾಡಿರೋದು ಹಾಗೆ, ಅಂದರೆ ಒಂದೊಳ್ಳೆ ಗುಂಡಿಯಲ್ಲಿ ನೀರು ಇದೆಯಲ್ಲೋ ಅನ್ನೋದು ಒಂದು ಅನುಮಾನ ಬೇಡ. ನಾನು ಆಗತ್ತೋ ನನ್ನ ಮನೆಯ ಸದಸ್ಯರು ಅಥವಾ ಕೆಲಸದವರು ಬಂದು ಗುಂಡಿ ನೋಡಿ ಆನ್ ಮಾಡಿ ಹೋದರೆ ಸಾಕು. ಅಂದರೆ ಗುಂಡಿಯಲ್ಲಿ ತುಂಬ ತುಂಬಿದರೆ ಕನಿಷ್ಠ ಒಂದು 10 ಗಂಟೆ ರನ್ ಆಗ್ತದೆ. ನಾವು 4-5 ಗಂಟೆ ನೀರು ಕೊಡೋದ್ರಿಂದ 4-5 ಗಂಟೆ ಕೊಟ್ಟು ಆಫ್ ಮಾಡ್ತೇವೆ. ಗುಂಡಿಯಲ್ಲಿ ಇರೋ ನೀರು ಪುನಃ ಅಷ್ಟೇ ಇರ್ತದೆ, ಬೋರ್ನಿಂದ ಮತ್ತೆ ಕರೆಂಟ್ ಇದ್ದಾಗ ಬಂದು ನೀರು ಸಂಗ್ರಹ ಆಗ್ತದೆ. ಬೋರು ನಾವು ಒಂದು ಸರಿ ಆನ್ ಮಾಡಿ ಇಟ್ಬಿಟ್ರೆ ಯಾವತ್ತೂ ಬೋರಿನ ಮೋಟ್ರ್ ಆಫ್ ಮಾಡುವ ಅವಶ್ಯಕತೆಯೇ ಇರೋದಿಲ್ಲ. ಅಂದರೆ ಬೇಸಿಗೆಯಲ್ಲಿ ಮಾತ್ರ ಕರೆಂಟ್ 3-phase ಅವರು 7 ಗಂಟೆ 6 ಗಂಟೆ 8 ಗಂಟೆ ಕೊಟ್ಟಾಗ ನಮ್ಮ ಎಷ್ಟು ಕರೆಂಟ್ ಇದ್ದಾಗ ಎಷ್ಟೊತ್ತು ಇರುತ್ತೆ ಅಷ್ಟೊತ್ತು ಬಂದು ಕೃಷಿ ಹೊಂಡದಲ್ಲಿ ನೀರು ಸಂಗ್ರಹ ಆಗುತ್ತೆ. ಆದರೆ ಇಲ್ಲಿ ಕೊಡುವಾಗ ಮಾತ್ರ ನಾವು ಗುಂಡಿ ನೋಡಿ ನೀರು ನಾನು ಇದುವರೆಗೆ ಅದನ್ನು ಅಳವಡಿಸ್ಕೊಂಡಿದ್ದೇನೆ. ಇದು ರೈತರಿಗೆ ತುಂಬ ಉಪಯುಕ್ತವಾಗಿದೆ. ಇದು ಈ ಟೆಕ್ನಾಲಜಿ ನನ್ನ ಅನುಭವದಲ್ಲಿ ಬಂದಂತೆ ನಾನು ಒಂದು 8-10 ವರ್ಷದಿಂದನೂ ಕೇಳ್ಪಟ್ಟಿದ್ದೇನೆ. ಮತ್ತು ಇದು ನಾನು ಹಾಕಿರೋ ಕಂಪ್ನಿನೇ ಅಂತ ಹೇಳಿಲ್ಲ, ನಿಮಗೆ ಹತ್ತಿರದ ಅನುಕೂಲ ಇರುವ ಅಥವಾ ಸರಿಯಾಗಿ ಏನು ಮಾಹಿತಿ ಯೂಟ್ಯೂಬ್ ಇರ್ಬೋದು ಯಾವ ರೀತಿಯಲ್ಲಿ ನೀವು ಮಾಹಿತಿಯನ್ನು ಸಂಗ್ರಹ ಮಾಡಿ ಜೀನ್ಯೂನ್ ಕಂಪ್ನಿ ಒಳ್ಳೆ ಕಂಪ್ನಿ ಅಂತ ನೋಡಿ ಅದನ್ನು ಅಳವಡಿಸ್ಕೊಡಿ. ಜೊತೆಗೆ ಹತ್ತಿರ ಸರ್ವಿಸ್ ಇರುವ ಹುಡುಗರನ್ನು ಅವ್ರ ಮುಖಾಂತರ ಆ ಕಂಪ್ನಿಯ ಹುಡುಗರ ಹತ್ರ ಅಥವಾ ಆ ಕಂಪ್ನಿಯಿಂದ ಯಾರು ಸರ್ವಿಸ್ ಕೊಡ್ತಾರೆ ಅವ್ರ ಹತ್ರ ವಿಚಾರಿಸ್ಕೊಂಡು ಅಳವಡಿಸ್ಕೊಳ್ಳೋದು ಒಳ್ಳೇದು ಅಂತೇಳಿ ನನ್ನ ಅಭಿಪ್ರಾಯ. ಸ್ನೇಹಿತರೆ, ಇನ್ನೊಂದು ವಿಚಾರ ನಿಮ್ಮ ಗಮನಕ್ಕೆ ಇರಲಿ. ಸ್ಟಾರ್ಟರ್ಗೆ ಅಳವಡಿಸತಕ್ಕಂಥ ಸಿಮ್ಗೆ ಪ್ರತಿ ತಿಂಗಳು ರೀಚಾರ್ಜ್ ಕೂಡ ಮಾಡಬೇಕಾಗುತ್ತೆ. ಮೊಬೈಲ್ನಲ್ಲೇ ಮೋಟರ್ ಆನ್ ಆ್ಯಂಡ್ ಆಫ್ ಬಗ್ಗೆ ಮಾಹಿತಿ ನೀಡಿದ ಪ್ರಕಾಶ್ ನಾಯಕ್ ರವರಿಗೆ ತುಂಬು ಹೃದಯದ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರಗಳು.